ಕೇಂದ್ರದ ಕೇಸರಿ ನಾಯಕರು ಕರ್ನಾಟಕವನ್ನೇ ಮೇನ್ ಟಾರ್ಗೆಟ್ ಆಗಿ ತೆಗೆದುಕೊಂಡಿರುವಂತ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕಕ್ಕೆ ಘಟಾನುಘಟಿ ನಾಯಕರುಗಳು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಈಗ ಕೇಂದ್ರ ಕೇಸರಿ ನಾಯಕರಿಗೆ ಕರ್ನಾಟಕವೇ ಟಾರ್ಗೆಟ್ ಆಗಿದೆ ಮೋದಿ ಭೇಟಿ ಬೆನ್ನಲ್ಲೇ ಈಗ ರಾಜ್ಯಕ್ಕೆ ಅಮಿತ್ ಶಾ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಇವತ್ತು ಕರಾವಳಿಯಲ್ಲಿ ಬಿಜೆಪಿ ಚಾಣಾಕ್ಯ ಮತತಂತ್ರವನ್ನ ಹೆಣೆಯಲಿದ್ದಾರೆ ಹಿಂದೂ ಕೋಟಿಯಲ್ಲಿ ಅಮಿತ್ ಶಾ ರಣಕಹಳೆ ಮೊಳಗಿಸಲಿದ್ದಾರೆ ಸರ್ಕಾರಿ ಕಾರ್ಯಕ್ರಮದ ಹೆಸರಿನಲ್ಲಿ ಶಾ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ದಕ್ಷಿಣ ಭಾರತದ ಬಿಜೆಪಿ ಹೆಬ್ಬಾಗಿಲು ಕರ್ನಾಟಕ ಕರ್ನಾಟಕದಲ್ಲಿ ಮುಂದಿನ ಬಾರಿಯೂ ಕೂಡ ಬಿಜೆಪಿ ಗೆಲ್ಲಬೇಕು ಅನ್ನುವಂತ ರೀತಿಯಲ್ಲಿ ಶತಾಯಗತಾಯ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಕೇಸರಿ ಪಡೆ ರಣತಂತ್ರವನ್ನ ರೂಪಿಸ್ತಾ ಇದೆ ಇನ್ನು ಇವತ್ತು ಅಮಿತ್ ಶಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮಧ್ಯಾಹ್ನ 2:20 ಕ್ಕೆ ಕಣ್ಣೂರಿಗೆ ಅಮಿತ್ ಶಾ ಅವರು ಆಗಮಿಸುತ್ತಾರೆ ಮಧ್ಯಾಹ್ನ 3:05 ಕ್ಕೆ ಪುತ್ತೂರಿನ ಈಶ್ವರಮಂಗಲಕ್ಕೆ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರು ಭೇಟಿಯನ್ನ ಕೊಡಲಿದ್ದಾರೆ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಅಮಿತ್ ಶಾ ಅವರು ನೀಡುತ್ತಾರೆ ಕೃಷಿ ಸಹಕಾರಿ ಮಹಾ ಸಮಾವೇಶದಲ್ಲಿಯೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಪುತ್ತೂರಿನ ಹನುಮಗಿರಿ ದೇವಸ್ಥಾನಕ್ಕೂ ಅಮಿತ್ ಶಾ ಅವರು ಭೇಟಿಯನ್ನ ನೀಡಲಿದ್ದಾರೆ ಪುತ್ತೂರಿನಲ್ಲಿ ಭಾರತ ಮಾತೆ ದೇಗುಲವನ್ನ ಉದ್ಘಾಟನೆ ಮಾಡುತ್ತಾರೆ ಹನುಮಗಿರಿ ದೇವಸ್ಥಾನಕ್ಕೂ ಭೇಟಿ ಕೊಡ್ತಾರೆ ಆನಂತರ ಭಾರತ ಮಾತೆ ದೇಗುಲ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಬಳಿಕ ಮಂಗಳೂರಿನಲ್ಲಿ ಬಿಜೆಪಿ ಮುಖಂಡರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಮಿತ್ ಶಾ ಅವರು ಇನ್ನು ಇವತ್ತು ಪುತ್ತೂರಿಗೆ ಅಮಿತ್ ಶಾ ಅವರು ಆಗಮಿಸುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಪುತ್ತೂರು ತಾಲೂಕಿನಾದ್ಯಂತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಡಿಐಜಿ ಚಂದ್ರಗುಪ್ತ ನೇತೃತ್ವದಲ್ಲಿ ಖಾಕಿ ಕಟ್ಟೆಚ್ಚರವನ್ನು ವಹಿಸಿದೆ ಪುತ್ತೂರು ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ಕೂಡ ನಿಷೇಧ ಮಾಡಲಾಗಿದೆ ಮದ್ಯ ಮಾರಾಟವನ್ನು ನಿಷೇಧಿಸಿ ಡಿಸಿ ರವಿಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ ಸುರಕ್ಷತಾ ಹಿತದೃಷ್ಟಿಯಿಂದ ಮದ್ಯ ಮಾರಾಟವನ್ನು ಬಂದ್ ಮಾಡಲಾಗಿದೆ ಕಮಿಷನರ್ ಶಶಿಕುಮಾರ್ ಇತ್ತ ಮಂಗಳೂರಿನಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಪುತ್ತೂರಿಗೂ ಕೂಡ ಅವರು ಬರ್ತಾ ಇದ್ದಾರೆ ಪುತ್ತೂರಿನಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಮಂಗಳೂರಿನಲ್ಲೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇದ್ದೇ ಇರುತ್ತೆ ಇವತ್ತು ಅಮಿತ್ ಶಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಳ್ಳುತ್ತಾ ಇರುವಂತಹ ದಿನದಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಇನ್ನು ಪುತ್ತೂರಿಗೆ ಅಮಿತ್ ಶಾ ಅವರು ಬರ್ತಾ ಇರೋದ್ರಿಂದ ಎಲ್ಲೆಲ್ಲೂ ಕೂಡ ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇದೆ ಅವರಿಗೆ ಸ್ವಾಗತವನ್ನು ಕೋರುವಂತಹ ನಿಟ್ಟಿನಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಏನಿದೆ ಪುತ್ತೂರಿನಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಸಾರ್ವಜನಿಕ ಕಾರ್ಯಕ್ರಮ ಇರುತ್ತೆ ಕೇಸರಿ ನಾಯಕರು ಈಗ ಕರ್ನಾಟಕವನ್ನ ಮೇನ್ ಟಾರ್ಗೆಟ್ ಆಗಿ ಇಟ್ಕೊಂಡಿರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತತಂತ್ರವನ್ನ ಹೆಣಿತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಗಿರಿಧರ್ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸವನ್ನ ಅಮಿತ್ ಶಾ ಅವರು ಹಮ್ಮಿಕೊಂಡಿದ್ದಾರೆ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು ಈಗ ಇಲ್ಲಿ ಗಮನಿಸಬೇಕಿದು ಸರ್ಕಾರಿ ಕಾರ್ಯಕ್ರಮದ ಮೂಲಕ ಮತತಂತ್ರವನ್ನು ಹೆಣೆಯುವುದಕ್ಕೆ ಅಮಿತ್ ಶಾ ಮುಂದಾಗಿದ್ದಾರೆ ಯಾವೆಲ್ಲ ರಣತಂತ್ರಗಳನ್ನು ಬಿಜೆಪಿ ಈಗಾಗಲೇ ಎಳೆದಿದೆ ಅಂತ ಈ ಕಾರ್ಯಕ್ರಮದ ಮೂಲಕ ನಿಜಕ್ಕೂ ಇವತ್ತು ಬಹಿರಂಗ ಸಮಾವೇಶ ಇರೋದು ಅದು ಸರ್ಕಾರಿ ಸಮಾವೇಶ ಅಂದ್ರೆ ಕ್ಯಾಂಕೋ ಸಂಸ್ಥೆಯ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದಾರೆ ಅಂದ್ರೆ ಪುತ್ತೂರಿನ ವಿವೇಕಾನಂದ ಶಾಲೆಯ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿರುವಂತದ್ದು ಅದರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನು ಅಂದ್ರೆ ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರು ಹೀಗೆ ಯಾರ್ಯಾರು ಅವರ ಅಭಿಮಾನಿಗಳಿದ್ದಾರೆ ಮತ್ತೆ 4 ತಾಲೂಕು ಅಂದ್ರೆ ಪುತ್ತೂರು ಸುಳ್ಯ ಮತ್ತು ಬೆಳ್ತಂಗಡಿ ಬಂಟ್ವಾಳ ಈ 4 ತಾಲೂಕು ವ್ಯಾಪ್ತಿಯಲ್ಲಿ ಜನರನ್ನು ಆ ಒಂದು ಪುತ್ತೂರು ಕೇಂದ್ರದಲ್ಲಿ ಈಗ ಜನರನ್ನು ಸೇರಿಸುವಂತಹ ಒಂದು ಪ್ರಯತ್ನ ನಡೆದಿದೆ ಅದಕ್ಕಾಗಿ ಬಹಳಷ್ಟು ಸಿದ್ಧತೆಗಳು ಕೂಡ ನಡೆದಿರುವಂತದ್ದು ಆದ್ರೆ ಅಮಿತ್ ಶಾ ಕಾರ್ಯಕ್ರಮದ ಮೂಲಕ ಚುನಾವಣಾ ಪ್ರಚಾರವನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲಕ ಈ ಒಂದು ಕರಾವಳಿ ಭಾಗದಲ್ಲಿ ಆರಂಭಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಚುನಾವಣೆಗೆ ಇನ್ನೇನು 1-2 ತಿಂಗಳು ಇರುವಾಗ ಒಂದು ಅಮಿತ್ ಶಾ ಕರಾವಳಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ಕೇಸರಿ ಪಾಳೆಯಕ್ಕೆ ಒಂದು ಹೊಸ ಟಾನಿಕ್ ಸಿಗುವಂತಹ ಸಾಧ್ಯತೆ ಇದೆ ಅಂದ್ರೆ ಕೇಸರಿ ನಾಯಕರಿಗೆ ಒಂದು ಈ ಭಾಗದಲ್ಲಿ ಬಹಳಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ದು ಅದರಲ್ಲೂ ಕೂಡ ಪುತ್ತೂರು ಕೇಂದ್ರದಲ್ಲಿ ಕಳೆದ ಬಾರಿ ಪ್ರವೀಣ್ ನೆಟ್ಟಾರು ಹತ್ಯೆಯಾದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ವಿರೋಧಗಳು ವ್ಯಕ್ತವಾಗಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ಕಾರನ್ನೇ ಅಳುಗಾಡಿಸಿದಂತಹ ಪ್ರಕರಣ ಕೂಡ ನಡೆದಿತ್ತು ಅಲ್ಲದೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೂಡ ಒಂದು ಭಾಗದಲ್ಲಿ ಕೂಡಿ ಹಾಕುವಂತಹ ಪ್ರಯತ್ನ ಕೂಡ ನಡೆದಿತ್ತು ಆ ಮೂಲಕ ಈ ಭಾಗದ ಬಿಜೆಪಿ ಕಾರ್ಯಕರ್ತರೇ ಬಹಳಷ್ಟು ಆಕ್ರೋಶಕ್ಕೆ ಿದ್ರು ಇದೀಗ ಅಮಿತ್ ಶಾ ಮೂಲಕ ಅದೇ
ಪುತ್ತೂರಿನ ನಗರ ಕೇಂದ್ರದಲ್ಲಿ ಒಂದು ಕ್ಯಾಂಪ್ಕೋ ಸಮಾವೇಶದ ನೆಪದಲ್ಲಿ ಒಂದು ಜನರನ್ನು ಸೇರಿಸುವಂತದ್ದು ಮತ್ತೆ ಆ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ತುಂಬುವಂತಹ ಪ್ರಯತ್ನ ನಡೆದಿದೆ. ಅದಕ್ಕಾಗಿ ಸಾಕಷ್ಟು ಅಂದ್ರೆ 1000ಕ್ಕೂ ಹೆಚ್ಚು ಪೊಲೀಸರನ್ನು ಪುತ್ತೂರು ಕೇಂದ್ರದಲ್ಲಿ ಈಗ ನಿಯೋಜನೆ ಮಾಡಲಾಗಿರುವಂತದ್ದು. ಮಧ್ಯಾಹ್ನ 3:15ಕ್ಕೆ ಕೇರಳದ ಕಣ್ಣೂರಿನ ಮೂಲಕ ಸುಳ್ಯಕ್ಕೆ ಆಗಮಿಸುತ್ತಾರೆ. ಅನಂತರ ಸುಳ್ಯದಲ್ಲಿ ಈಶ್ವರಮಂಗಲದಲ್ಲಿ ಒಂದು ಹನುಮಗಿರಿಯ ದೇವಸ್ಥಾನಕ್ಕೆ ಸಂದರ್ಶನ ಮಾಡುತ್ತಾರೆ. ಅನಂತರ 3:30 ಹೊತ್ತಿಗೆ ಆ ಕಾರ್ಯಕ್ರಮ ನಡೆಯುವ ಪುತ್ತೂರಿನ ತೆಂಕಿಲಕ್ಕೆ ಆಗಮಿಸುತ್ತಾರೆ. ಅನಂತರ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಅಂದ್ರೆ 1,00,000ಕ್ಕೂ ಹೆಚ್ಚು ಜನರನ್ನು ಒಂದು ಉದ್ದೇಶಿಸಿ ಸಮಾವೇಶದಲ್ಲಿ ಭಾಷಣ ಮಾಡಲಿದ್ದಾರೆ. ಅನಂತರ ಸಂಜೆ ಹೊತ್ತಿಗೆ ಮಂಗಳೂರಿಗೆ ಆಗಮಿಸುತ್ತಾರೆ. ಮಂಗಳೂರಿನ ಏರ್ಪೋರ್ಟ್ಗೆ ಪುತ್ತೂರಿನಿಂದ ಮಂಗಳೂರಿನ ಏರ್ಪೋರ್ಟ್ಗೆ ಹೆಲಿಕಾಪ್ಟರ್ನಲ್ಲಿ ಬರುವಂತದ್ದು. ಅನಂತರ ಪುತ್ತೂರಿನ ಮಂಗಳೂರಿನ ಏರ್ಪೋರ್ಟ್ ಬಳಿಯಲ್ಲಿ ಒಂದು ಕೆಂಜಾರು ಶ್ರೀದೇವಿ ಕಾಲೇಜಿನ ಸಭಾಂಗಣದಲ್ಲಿ 5 ಜಿಲ್ಲೆಗಳ ಪ್ರತಿನಿಧಿಗಳ ಸಮಾವೇಶವನ್ನು ನಡೆಸುತ್ತಾರೆ. ಅದಕ್ಕೆ ಯಾವುದೇ ಹೊರಗಿನ ಸಾರ್ವಜನಿಕರಿಗೆ ಒಳಗೆ ಎಲ್ಲ ಇರೋದಿಲ್ಲ. ಅದರ ಜೊತೆಗೆ ಮಾಧ್ಯಮಕ್ಕೂ ಕೂಡ ಅದಕ್ಕೆ ಅವಕಾಶ ಇಲ್ಲ. ಅದು ಮುಚ್ಚಿದ ಒಂದು ಸಭಾಂಗಣದಲ್ಲಿ 5 ಜಿಲ್ಲೆಗಳ 150 ಸೀಮಿತ ಪ್ರತಿನಿಧಿಗಳಿಗೆ ಮಾತ್ರ ಅಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇರುವಂತದ್ದು. ಅದರ ಅದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಒಂದು ಸಣ್ಣ ಮಟ್ಟನ ಒಂದು ರೋಡ್ ಶೋ ನಡೆಸುವುದಕ್ಕೂ ಕೂಡ ಬಿಜೆಪಿ ನಾಯಕರು ಸಿದ್ಧತೆ ನಡೆಸಿದ್ದಾರೆ. ಅಂದ್ರೆ ಆ ಕೆಂಜಾರು ಏರ್ಪೋರ್ಟ್ ಎದುರಲ್ಲಿ ಇರುವಂತಹ ಕೆಂಜಾರಿನ ಶ್ರೀದೇವಿ ಕಾಲೇಜು ಬಳಿಯಲ್ಲಿ ಅಮಿತ್ ಶಾ ಅಲ್ಲಿ ಜನರನ್ನು ಸೇರಿಸಲಿಕ್ಕೆ ಕೂಡ ಬಿಜೆಪಿ ನಾಯಕರು ಸ್ಥಳೀಯ ನಾಯಕರು ಒಂದು ಸಿದ್ಧತೆ ನಡೆಸಿರುವಂತದ್ದು. ಅಲ್ಲಿ ಅಮಿತ್ ಶಾ ಹೊರಗಡೆ ನಿಂತು ಒಂದು ಕೈ ಬೀಸುವಂತಹದ್ದು ಮತ್ತೆ ಜನರನ್ನು ಒಂದು ಉದ್ರೇಕಗೊಳಿಸುವಂತದ್ದು ಒಂದು ಕೇಸರಿ ಪಾಳಕ್ಕೆ ಹೊಸ ಒಂದು ಹುಮ್ಮಸ್ಸು ತುಂಬುವಂತಹ ಪ್ರಯತ್ನವನ್ನು ಹೊರಭಾಗದಿಂದಲೇ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕೆಂಜಾರಿನ ಈ ಏರ್ಪೋರ್ಟ್ ಮತ್ತು ಮಂಗಳೂರಿನ ಈ ರಸ್ತೆಯನ್ನು ಕೂಡ ಸಂಜೆ ಹೊತ್ತಿಗೆ ಬ್ಲಾಕ್ ಮಾಡುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಈಗಾಗಲೇ ಪೊಲೀಸರು ಸೂಚನೆ ನೀಡಿರುವಂತದ್ದು ಮಂಗಳೂರು ಪೊಲೀಸರು. ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನುತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.